ಭಾರೀ ಕುಂಬಳಕಾಯಿ, ಭಾರಿ ಎಂದರೆ 1000 ಕೆಜಿ ಖಂಡಿತ ಅಲ್ಲ ಬಡಾಯಿ. 100 ಜನ ಹೊತ್ತೊಯ್ದರು ಸಂತೆಗೆ, ಯಾರೂ ಇಲ್ಲ ಗಿರಾಕಿ. ಊರಿಗೆ ಊರೇ ನೋಡಲು ಬಂದಿತು, ದೊರೆ ಬರುವುದೊಂದೇ ಬಾಕಿ. ಕೊನೆಗೂ ಬಂದನು ದೇಶದ ರಾಜ, ಕಂಡನು ಕುಂಬಳಕಾಯಿ. ಎಲವುಗೊಂಡ ಕೊಳ್ಳುತ್ತೇನೆ, ಎಷ್ಟಪ್ಪ ರೂಪಾಯಿ? ಮಹಾಸ್ವಾಮಿ ಕೊಡಿ 3000. ನಿಜಕ್ಕೂ ಅಲ್ಲ ದುಬಾರಿ. ಜಣ ಜಣ ಹಣವನ್ನು ಎಣಿಸಿ ಹೇಳಿದ, ಅರಮನೆಗೆ ಬಿಡಿ ದಾರಿ. ಅರಮನೆಗೆ ಹೋಯ್ತು ಕುಂಬಳಕಾಯಿ. 100 ಜನ ಹೊತ್ತೊಯ್ದರು ಅದನ್ನು ಭಾರಿ ಕುಂಬಳಕಾಯಿ. ಕಣ್ಕಣ್ ಬಿಟ್ಟ ಅಡುಗೆ ಬರ್ತ ತೆರೆದುಕೊಂಡು, ಅರೆ ಬಾಯಿ ಶಾಗಪ್ಪ, ಇದ ಅಡುಗೆ ಮಾಡುವುದು ಭಾರಿ ಕುಂಬಳಕಾಯಿ. ಇಷ್ಟು ದೊಡ್ಡದನ್ನು ಬೇಯಿಸಲೇಳಿದೆ ಅಂತಹ ದೊಡ್ಡ ಕಡಾಯಿ. ಅಂತೂ ಇಂತೂ 3 ತಿಂಗಳಲ್ಲಿ ಬಂತು ತಾಮ್ರ ಕಡಾಯಿ. ಫಳ ಫಳ ಮಿರುಗುವ ಬಾವಿಯ ಹಾಗೆ ಒಳಗೋ ಬಿಳಿಯ ಕಡಾಯಿ. 1 ವಾರದಲ್ಲಿ ತಯಾರಾಯಿತು ಕುಂಬಳಕಾಯಿ ಪಡೆದ್ಯ. ಒಂದೇ ಊಟದಿ ಖಾಲಿ ಮಾಡಿದರೆ ಮಲಗಿದ್ದಾನೆ ಸದ್ಯ. ದುಷ್ಟ ಕಥೆ. ಕಥೆಯನ್ನು ಕೇಳಿ ಕಿಟ್ಟು ಹೇಳಿದ, ಇದು ಖಂಡಿತ ಅಲ್ಲ ಬಡಾಯಿ. ಗಣಿತ ಪರೀಕ್ಷೆಯಲ್ಲಿ ನನಗೂ ಬಂದಿದೆ ಇಂಥದೇ ಕುಂಬಳಕಾಯಿ.